ಎಲೆಕ್ಷನ್ ಟೈಮಲ್ಲಿ 5 ಕೆಜಿ ಕೇಂದ್ರದೋ ಅಥವಾ ಯೂರಿಯಾ ಸಪರೇಟ್ ಕೊಡ್ತೀವಿ ಅಂತ ನನಗೆ ಗೊತ್ತು. ಕೇಂದ್ರ ಸರ್ಕಾರ ಸೇರಿಸಿ 10 ಕೆಜಿ ಕೊಡ್ತೀವೋ ಅಥವಾ ಸಪರೇಟ್ ಆಗಿ 10 ಕೆಜಿ ಕೊಡ್ತೀವೋ ಅನ್ನೋದು ಕ್ಲಾರಿಫಿಕೇಶನ್ ನನಗೆ ಗೊತ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಅವರು ಆತಾತ್ರವಾಗಿ ಯಾವ ರೀತಿ ಹೇಳಿದ್ರು ಅದೇನು ಹೇಳಲಿಲ್ಲ. ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇದೆ, ನಾವು ಅದ್ರ ಜೊತೆ 5 ಕೆಜಿ ಕೊಟ್ಟು 10 ಕೆಜಿ ಕೊಡ್ತೀವಿ ಅಂತ ಅಥವಾ 10 ಕೆಜಿನೇ ಕೊಡ್ತೀವಿ ಅನ್ನೋದು ಅವರ ಒಂದು ಇದೆ. ಈಗ ಇಲ್ಲ ಇದು 5 ಅದು 5 ಅಂತ ಹೇಳ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ವ್ಯಾಖ್ಯಾನ ಮಾಡೋಕೆ ಹೋಗೋದು ಇವತ್ತಿಷ್ಟೇ ನಾನು ಹೇಳೋದು. ಕರೆಂಟ್ ರೇಟೇ ಇವತ್ತು 200 ಯೂನಿಟ್ ಕೊಡ್ತೀವಿ, 200 ಯೂನಿಟ್ ಕೊಡ್ತೀವಿ ಅಂದಮೇಲೆ ಕೆಲವ್ರು ಏನಾಗಿದೆ ಈಗ ಒಂದು ನಿರ್ಬಂಧನೆ ಆಗ್ತೀವಿ ಅಂತ ಅವ್ರ ಮನೆಯಲ್ಲಿ ತಿಂಗಳ 50 ಯೂನಿಟ್ ಉಪಯೋಗಿಸಿದ್ರೆ ಅದ್ರ ಮೇಲೆ 10% ಕೊಡ್ತೀವಿ. ಮತ್ತೆ ಈಚೆಗೆ ಸ್ಲ್ಯಾಬನ್ನು ಮಾಡಿದ್ದಾರೆ 400 ರೂಪಾಯಿ 700 ರೂಪಾಯಿ ಒಂದು ಸ್ಲ್ಯಾಬ್ ಇದೆ. ಈಗ ನಾನು ಹೇಳೋದು ನಾನು ಇಂಧನ ಮಧ್ಯೆ ಕೆಲಸ ಮಾಡಿದ್ದೆ, ನಾನು ಸುಮಾರು ಇಂಧನ ಮಂತ್ರಿಯಾಗಿ 40 ತಿಂಗಳು ಕಾಲ ಕೆಲಸ ಮಾಡಿದ್ದೆ. ಹೇಗೆಂದ್ರೆ ಇವತ್ತು ನಾನು ಅದ್ರ ಬಗ್ಗೆ ಈಗ ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗೋಣ. ಹೇಗೆಂದ್ರೆ ನಾನು ಹೇಳೋದು ಕುಡಿ ಬಡವರು ನಾನೇನು ಬೇಡ ಅಂದಲ್ಲ, ಆದರೆ ಮಿಡ್ಲ್ ಕ್ಲಾಸ್ ಇರ್ಬೋದು ಕೆಲವು ವರ್ಗಗಳಿಗೆ ಒಂದಕ್ಕೆ 3 ಪಟ್ಟು ಆಗ್ತಾ ಇದೆ. ಈಗ ಮೊನ್ನೆ ನಾನೇ ಕೇಳಿದೆ ಕೆಲವು ಕ್ಷೇತ್ರಗಳಲ್ಲಿ 70 ಲಕ್ಷ ಬರ್ತೀವಿ, 70,000 ರೂಪಾಯಿ ಬರ್ತಾ ಇತ್ತು ತಿಂಗಳ, ಈಗ 2,75 ಬಂದೈತೆ. 70,000 ರೂಪಾಯಿ ಬರ್ತಾ ಇದ್ದೆ ಅಂತ ಕರೆಕ್ಟ್ ಬಂದು 2,75,000 ರೂಪಾಯಿ ಬರ್ತಾ ಇತ್ತು. ನಮ್ಮನೇದೆ ಎಮ್ ಪಿ ಕ್ವಾರ್ಟರ್ಸ್ 8,000 ಬರ್ತಾ ಇತ್ತು, 24 ಐತೆ, 24% 24,000 ಐತೆ, ಇದಕ್ಕೆ 8,000. ಏನು ನಾವೇನು ಕರೆಂಟ್ ಯಾವ ಉಪಯೋಗಿಸಿದ್ರೆ 8,000 ಬರ್ತಾ ಇತ್ತು, 24,000 ಐತೆ.